ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ರೈತರು ದೇಶಕ್ಕೆ ಅನ್ನ ಕೊಡ್ತಾರೆ ಆದರೆ ರೈತರ ಕಷ್ಟಕ್ಕೆ ಮಾತ್ರ ಯಾವ ಸರ್ಕಾರವೂ ಮುಂದಾಗುತ್ತಿಲ್ಲ ಆದರೆ ಅಂತಹ ರೈತರು ಈಗ ನ್ಯಾಯಕ್ಕಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆಯೇ ಅವಧಿ ಧರಣಿ ನಡೆಸುತ್ತಿದ್ದಾರೆ ಹೌದು ಇಲ್ಲಿ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವುದು ರಾಯಚೂರು ತಾಲೂಕಿನ ಶಕ್ತಿನಗರದಲ್ಲಿರೋ ಆರ್ ಟಿ ಪಿ ಎಸ್ ವಿದ್ಯುತ್ ಶಾಖೋತ್ಪನ್ನ ಕೇಂದ್ರ ಬೇಸಿಗೆಯಲ್ಲಿ ವಿದ್ಯುತ್ ಉತ್ಪಾದನೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಅವಶ್ಯಕವಾಗಿದೆ ಹೀಗಾಗಿ ವಿದ್ಯುತ್ ಉತ್ಪಾದನೆಗೆ ಸಂಬಂಧಿಸಿದಂತೆ ವಿದ್ಯುತ್ ಉತ್ಪಾದನಾ ಘಟಕಗಳಲ್ಲಿ ಇಂಟೆಕ್ ಜಾಕ್ವೆಲ್ನಲ್ಲಿ ಕನಿಷ್ಠ ನೀರಿನ ಮಟ್ಟ ಕಾಯ್ದುಕೊಳ್ಳಬೇಕು ಟಿ ಪಿ ಎಸ್ ನಲ್ಲಿ ನಿರಂತರ ವಿದ್ಯುತ್ ಉತ್ಪಾದನೆಗಾಗಿ ಅಗತ್ಯವಿರುವ ನೀರನ್ನು ಇದೇ ಗಿರ್ಜಾಪುರ ಬ್ರಿಡ್ಜ್ಕಮ್ ಬ್ಯಾರೇಜ್ನಿಂದ ನಿಯಂತ್ರಿಸಿಕೊಂಡು ಬಿಡುಗಡೆಗೊಳಿಸಲಾಗುತ್ತೆ ಅದೇ ಉದ್ದೇಶಕ್ಕಾಗಿಯೇ ಗಿರ್ಜಾಪುರ ಗ್ರಾಮದ ಬಳಿ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ಟಿ ಸಿ ಸಾಮರ್ಥ್ಯವುಳ್ಳ ನೂರ ತೊಂಬತ್ನಾಲ್ಕು ಗೇಟ್ಗಳನ್ನು ಹೊಂದಿರುವ ಬ್ರಿಡ್ಜ್ಕಂ ಬ್ಯಾರೇಜ್ ನಿರ್ಮಿಸಲಾಗಿದೆ ಆದರೆ ಬೇಸಿಗೆಯಲ್ಲಿ ಆರ್ಟಿ ಪಿ ಎಸ್ ಸಂಗ್ರಹಿಸುವ ನೀರಿನಿಂದ ರಾಯಚೂರು ಜಿಲ್ಲೆಯ ಗಡಿಭಾಗದ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ರೈತರ ಬದುಕೆ ಬೀದಿಗೆ ಬಂದಿದೆ ಎರಡ್ ಸಾವಿರದ ಹದಿನೆಂಟರಿಂದ ಈ ಸಮಸ್ಯೆ ಎದುರಾಗಿದ್ದು ಸುಮಾರು ನಲವತ್ತರಿಂದ ಐವತ್ತು ಎಕರೆ ಜಮೀನಿನ ಸುತ್ತ ನೀರು ಆವರಿಸುತ್ತಿದ್ದು ರೈತರು ಕಣ್ಣೀರಿಡುತ್ತಿದ್ದಾರೆ ಅಷ್ಟೇ ಅಲ್ಲ ಮೊಸಳೆಗಳ ಕಾಟವು ಹೆಚ್ಚಾಗಿದ್ದು ನಮ್ಮ ಜಮೀನು ಸ್ವಾಧೀನಪಡಿಸಿಕೊಂಡು ಪರಿಹಾರ ಕೊಡಿ ಅಂತ ರೈತರು ಆಗ್ರಹಿಸಿದ್ದಾರೆ ಡಿಸ್ಟಿಕ್ ಒಡಿಗೆರೆ ತಾಲೂಕು ಶಿವಪೂರ್ ಗುಂಡ್ಲೂರು ಗೋನಾಲ್ ಈ ಮೂರು ಗ್ರಾಮದ ಐದು ವರ್ಷಗಳಿಂದ ಬ್ರಿಡ್ಜ್ ರೀ ಗುರ್ಜಾಪುರ್ ಬ್ರಿಡ್ಜ್ ಇದು ಆಗಿರೋದೆ ಬ್ರಿಡ್ಜ್ ಕಮ್ ಬ್ಯಾರೆ ರೀ ಆರ್ ಟಿ ಪಿ ಎಸ್ ಸಲುವಾಗಿ ನೀರಿನಿಂದರ್ಸಕ್ ಮಾಡಿದಾರೆ ಸರ್ ಇದ್ರ ಇನ್ನೀರಿನಿಂದ ನಮ್ಮ ಗಡ್ಡೆ ನಡುಗಡ್ಡೆಲ್ಲಿ ಒಳಗೊಳ್ಳಿದವ್ರ ಸರ್ ನಮಗೂ ಎಪ್ಪತ್ತು ಎಕರೆ ಹೊಲಗಳಿವೆ ರೀ ಅಲ್ಲಿಗೆ ಹೋಗೋಕೆ ಭಾಳ ತೊಂದರೆ ಆಕತ್ತಿದೆ ಸರ್ ನಮಗೆ ಅದು ಇದ್ರ ಐದು ವರ್ಷದಿಂದ ಇದನ್ನೇ ಹೋರಾಟ ಮಾಡ್ಕಂತ ಬಂದೀವಿ ಸರ್ ಇದಕ್ಕೆ ಯಾರು ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಡಾಕ್ಯುಮೆಂಟ್ಸ್ ಕೊಟ್ರೆ ಇನ್ನೂ ಸರಿಯಾಗಿಲ್ಲ ಅಂತ ಹೇಳ್ತಾ ಇದಾರೆ ಐದು ವರ್ಷದಿಂದ ಇದೇ ಹೇಳ್ತಾ ಇದ್ದಾರೆ ಸರ್ ಏನು ಸರಿಯಾಗಿಲ್ಲ ಸರ್ ಡಾಕ್ಯುಮೆಂಟ್ ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ನಾವೇನು ಹೇಳ್ತಾ ಇದ್ದೀವಿ ಸರ್ ಈಗ ಫಸ್ಟ್ ಬೆಳೆ ಪರಿಹಾರ ಕೊಡಬೇಕು ವರ್ಷದ್ದು ಆಮೇಲೆ ನೀವು ಬ್ರಿಡ್ಜ್ ಆದ್ರೆ ಮಾಡಿ ನಮ್ಗೆ ಹೊಲಕ್ಕೆ ಹೋಗೋಕೆ ಇಲ್ಲಾದ್ರೆ ಭೂಮಿ ರಿಕ್ವೈರ್ ಮಾಡ್ಕೋಬಹುದು ಅಂತೇಳಿ ನಾವು ಅವ್ರಿಗೆ ಎರಡು ಕೊಟ್ಟಿದ್ವಿ ಐದು ವರ್ಷದ ಪರಿಹಾರ ಹಾಂ ಈಗ ನಮ್ಗೆ ಐದು ವರ್ಷದ ಪರಿಹಾರ ಕೊಡ್ಬೇಕು ರೀ ನಾಲ್ಕು ವರ್ಷದಿಂದ ಇದೇ ಹೋರಾಟ ಮಾಡ್ಕಂತ ಬಂದಿವ್ರಿ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮ ಯಾದಗಿರಿ ಜಿಲ್ಲಾಡಳಿತದವ್ರು ಈಗ ಡಾಕ್ಯುಮೆಂಟ್ಸ್ ಕರೆಕ್ಟ್ ಕೊಟ್ಟಿದ್ದಾರೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ನಾವು ಯಾವುದೋ ಒಂದು ಹೇಳಿ ಗೇಟ್ ಹಾಕ್ತಾರೆ ಹೋಗ್ತಾರೆ ವರ್ಷ ಇದೇ ಆಗಿದೆ ಈ ಬ್ರಿಡ್ಜ್ ಅವ್ರಿಗೆ ಉಪಯೋಗ ನೀರು ಉಪಯೋಗ ಮಾಡಿಕ ಸಲುವಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ ಸರ್ ಈಗ ಟೋಟಲ್ ಎರಡು ನೂರ ಚಿಲ್ರ್ ಗೇಟ್ ಆಯ್ತು ಒಂದ್ ನೂರ ಗೇಟ್ ಇದಾವೆ ಸರ್ ಈ ಬ್ರಿಡ್ಜ್ ಈ ಬ್ರಿಡ್ಜ್ ಕಟ್ಲಾದಕಿಂತ ಮೊದಲು ನಮಗೆ ಹೆಂಗಿತ್ತು ಅಂದ್ರೆ ಸರ್ ನಮ್ಗೆ ಬ್ಯಾಸಿಗೆಲ್ಲ ಒಳ್ಳೆ ರೀ ಆ ಟೈಮ್ನಲ್ಲಿ ಹೋಗಿ ಎಲ್ಲ ನಾವು ಭೂಮಿ ಉಳುಮೆ ಮಾಡ್ತಿದ್ವಿ ಮಳೆಗಾಲದಲ್ಲಿ ಅಂದ್ರೆ ಬಿತ್ತಿಕೊಂಡು ಬಂದ್ಬಿಡ್ತದ್ರಿ ಈಗ ಪರ್ಮನೆಂಟ್ ಆಗಿ ನೀರ್ನ ಸಲ ಮಸಳೆಗಳು ಕಾಟ ಜಾಸ್ತಿ ಆಗಿದ್ರೆ ನಮ್ಗೆ ಎತ್ತು ಆಗ್ತಾ ಇಲ್ಲ ಮನುಷ್ಯರು ಹೋಗಕ್ಕೆ ಆಗ್ತಾ ಇಲ್ಲ ಆಗಿ ಬ್ರಿಡ್ಜ್ ಮಾಡಿ ಒಂದು ಒಂದು ಇಲ್ಲ ಭೂಮಿ ರಿಕ್ವೈರ್ ಹೌದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಶಿವಪುರ ಗುಡ್ಲೂರು ಕೋನಾಲ ಸೇರಿ ಇನ್ನೂ ಕೆಲ ಹಳ್ಳಿಗಳ ರೈತರ ಜಮೀನುಗಳು ಕೃಷ್ಣಾ ನದಿ ಪಾತ್ರದ ನಡುಗಡ್ಡೆಯಲ್ಲಿವೆ ಪೂರ್ವಜರ ಕಾಲದಿಂದಲೂ ಇದೇ ನಡುಗಡ್ಡೆಯಲ್ಲೇ ಕೃಷಿ ಕಾರ್ಯ ಮಾಡುತ್ತಿದ್ದಾರೆ ಆದ್ರೆ ಇತ್ತೀಚೆಗೆ ನಿರ್ಮಾಣವಾಗಿರೋ ಗಿರ್ಜಾಪುರ ಬ್ರಿಡ್ಜ್ ಕಂ ಬ್ಯಾರೇಜ್ ಇದೇ ನಡುಗಡ್ಡೆಯ ಜಮೀನುಗಳ ಪಕ್ಕದಲ್ಲಿಯೇ ಇದೆ ಇಲ್ಲಿನ ರೈತರು ಮಳೆಗಾಲ ಪ್ರಾರಂಭಕ್ಕೂ ಮುನ್ನ ಬೇಸಿಗೆಯಲ್ಲಿ ನಡುಗಡ್ಡೆ ಜಮೀನುಗಳಿಗೆ ತೆರಳಿ ಬಿತ್ತನೆ ಕಾರ್ಯ ಮಾಡಿ ಬರ್ತಿದ್ರು ಬಳಿಕ ಮಳೆಗಾಲದ ಪ್ರವಾಹ ಕಡಿಮೆಯಾದಾಗ ಮತ್ತೆ ನಡುಗಡ್ಡೆಗಳಿಗೆ ಹೋಗಿ ಬೆಳೆಯನ್ನು ಕಟಾವು ಮಾಡಿ ರಾಶಿ ಮಾಡೋ ಮೂಲಕ ಬದುಕು ಕಟ್ಟಿಕೊಂಡಿದ್ರು ಆದರೆ ಗಿರ್ಜಾಪುರ ಬ್ರಿಜ್ಕಂ ಬ್ಯಾರೇಜ್ ನಿರ್ಮಾಣವಾದ ಬಳಿಕ ಬೇಸಿಗೆಯಲ್ಲಿ ಆರ್ ಟಿ ಪಿ ಎಸ್ ಎಲ್ಲ ಗೇಟ್ ಬಂದ್ ಮಾಡಿ ನೀರು ಸಂಗ್ರಹಣೆ ಮಾಡುತ್ತೆ ಆದರೆ ಆ ಸಂಗ್ರಹವಾದ ನೀರು ಈ ರೈತರ ನಡುಗಡ್ಡೆ ಜಮೀನುಗಳ ಸುತ್ತಮುತ್ತ ಆವರಿಸಿ ಜಲಾವೃತವಾಗುತ್ತಿದೆ ಜಲಾವೃತವಾಗುತ್ತಿದೆ ಇದರಿಂದ ಜಾನುವಾರುಗಳ ಮೂಲಕ ಜಮೀನಿನಲ್ಲಿ ಕೃಷಿ ಮಾಡಲಾಗ್ತಿಲ್ಲ ಹೀಗಾಗಿ ರಾಯಚೂರು ತಾಲೂಕಿನ ಆರ್ ಟಿ ಪಿ ಎಸ್ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಸೂಕ್ತ ಪರಿಹಾರ ಬೇಕೇ ಬೇಕು ಅಂತ ರೈತರು ಕಳೆದೊಂದು ತಿಂಗಳಿನಿಂದ ಇದೇ ಗಿರ್ಜಾಪುರ ಬ್ರಿಜ್ಕಂ ಬ್ಯಾರೇಜ್ ಮೇಲೆ ಅವಧಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಇದು ನೋಡ್ರಿ ಇದು ನಾಲ್ಕು ತಿಂಗಳಿಗೆ ಬಿಡ್ತಾರೆ ಸರ್ ಒಟ್ಟ ಹೊಲ ಅಂತ ಮುಳುಗೋದ್ರಿ ಸರ್ ನಮಗೂ ಇದ್ರ ಮ್ಯಾಗ ನೀರು ಬಂದ್ರೆ ಮುಣಗದಲ್ಲ ಒಟ್ಟ ಹೋಗಕ್ಕೆ ನಮ್ಗೆ ರಸ್ತೆ ದಾರಿ ಇಲ್ಲ ರೀ ಇದೇ ಗತಿಯಾಗ್ಯದ ರೀ ನಮ್ದು ಐದು ವರ್ಷದಿಂದ ಪರಿಹಾರ ಸತ್ಯಾಗೆ ಕೊಡ್ತೀವಿ ಅಂತ ರೀ ಆಯ್ತು ಎಲ್ಲರೂ ಆಫ್ಸರ್ ಬರ್ತಾರೆ ಹೇಳ್ತಾರೆ ಗೇಟ್ ಇಳಿಸ್ತಾರೆ ಗೇಟ್ ಇಳಿಸ್ತಾರೆ ನಮ್ಮ ಬರ ಈ ವರ್ಷ ತನಕ ನಮ್ಗೆ ಯಾರೂ ಏನು ಮಾಡಲ್ರಿ ಅದಕ್ಕಾಗಿ ಅದಕ್ಕಾಗಿ ಈ ವರ್ಷ ಸ್ವಲ್ಪ ನಾವು ಪರಿಹಾರ ಕೊಟ್ಟ ಮ್ಯಾಗೆ ಎದ್ದು ಹೇಳ್ತೇವೆ ಅಂತೇಳಿ ಕುಂತ್ಕೊಂಡ್ರಿ ಸರ್ ಎಲ್ಲ ನಮ್ಮ ಬಂದಾರೆ ನಮ್ಮ ಯಾದಗಿರಿ ಡಿಸ್ಟಿಕ್ ಎಲ್ಲರೂ ಬಂದಾರೆ ತಿಳ್ಸರ್ ಸಾವ್ರು ಬಂದಾರ ಆಮೇಲೆ ಅವು ಎಲ್ಲ ಆಫ್ಸರ್ ಬಂದಾರ ಅವ್ರು ಮಾಡಮ್ಮ ಅಂತಲೇ ಹೇಳ್ತಾರೆ ಸರ್ ನೀವು ಕೊಡತಾನೆ ಎದ್ದೇಳ್ಬಾರ ಅಂತ ಹೇಳಕತ್ತೀರಿ ಎ ಡಿ ಸಿ ಅವ್ರೂ ಸರ್ ಎಷ್ಟು ನೀವು ನಾವು ಈ ಒಂದು ತಿಂಗ್ಳು ಆಯ್ತು ನೋಡ್ರಿ ಸರ್ ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು ಕಡೆ ಏನೋ ಮೊಡ್ರ ಕಾಳು ತಿಂತೀವಿ ರಾತ್ರಿ ಕಂತೀವಿ ನಮ್ದು ಅದು ಗಂಭೀರ ಆದ್ರೆ ನಂಬುದು ಹಿಂಗಾಯ್ತದೆ ನೋಡ್ರಿ ಸರ್ ಹೋಗೋಕೆ ರಸ್ತೆ ಆಯ್ಯದ ಏನು ಮಾಡ್ತಾರೆ ನೋಡ್ರಿ ಸರ್ ಪರಿಹಾರ ಕೊಟ್ಟ ಮ್ಯಾಗ ನಾವ್ ಎದ್ದೇಳಬೇಕಂತ ಉದ್ದೇಶ ಅವ್ರು ಎರಡು ಸಲ ಬಂದೋಗ್ಯಾರ ಸರ್ ಆಯ್ತು ರೀ ಅಂತ ಹೇಳ್ತಾರೆ ಸರ್ ಹೋಗ್ಬಿಡ್ತಾರೀ ಕೊಟ್ಟೆ ಹಾಕ್ಬೇಕಂತೇಳಿ ನಾವು ನಿರ್ಧಾರ ಮಾಡಿರಿ ಸರ್ ಅದಕ್ಕಾಗಿ ಬಂದಿಲ್ರಿ ಅವ್ರಿಂದ ಎಷ್ಟು ಅಷ್ಟ್ ನೋಡ್ರಿ ತೋಟಲ್ ಒಟ್ಟ ಐವತ್ತ ಎರಡ್ ಎಕರೆ ಅವ್ರಿ ಅವು ಮತ್ತೆ ಈಗ ಸರ್ವಾದಾಗ ಅಂದ್ರ ಜ ಎಪ್ಪತ್ತು ಎಕರೆ ತನಕ ಬರ್ತಾವ್ರಿ ಸರ್ ಏನ್ ಭೂಮಿ ರೀ ಒಂದೊಂದು ಎಕರೆ ಎರಡು ಎಕರೆ ಹಂಗೆ ದೊಡ್ಡ ರೈತರ ಅಲ್ಲರಿ ನಾವು ಎಷ್ಟ್ ಕ್ಲಾಸ್ ಆಗತ್ತೀ ಈಗ ನಾವು ಎರಡು ಎಕರೆ ಹೊಲ ಅಂದ್ರೆ ಅದ್ರ ಮ್ಯಾಗ ಆರಾಮ್ ಬದಗ್ತು ನೋಡ್ರಿ ಸರ್ ಟೋಟಲ್ ಎಷ್ಟು ಜಮೀನ್ ಐತಲ್ಲ ಅದಕ್ಕೆ ಎಷ್ಟು ಲಾಸ್ ಎಕರೆಗೆ ಈ ಈ ಕಾಲಕ್ ನೋಡ್ರಿ ಒಂದ್ ಲಕ್ಷ ಇಪ್ಪತ್ ಕುಂಟಲ್ ಬರ್ತೇ ನೀವ್ ಎರಡನೇ ಲೆಕ್ಕಾಕ್ರದ್ ಇಪ್ಪತ್ ಕುಂಟಲ್ ಹತ್ತಿ ಬೆಳೆ ಬರ್ತ ನೋಡ್ರಿ ಐದು ವರ್ಷ ಏನ್ ಇಲ್ರಿ ನಾವು ಹೊಲಕ್ ಹೋಗ ನಾವು ಅದು ಕತೆ ನಂಬುದು ಈ ಬಗ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿಂದ ಯಾದಗಿರಿ ಜಿಲ್ಲೆಯ ಶಾಪುರ ತಹಶೀಲ್ದಾರ್ ಅವರಿಗೆ ಪತ್ರ ಬರೆಯಲಾಗಿದೆ ಸರ್ವೇಕ್ಷಣೆ ಪ್ರಕಾರ ನೀರು ನಿಂತಿರೋ ವಿಸ್ತೀರ್ಣ ಮುಳುಗಡೆ ವ್ಯಾಪ್ತಿಗೆ ಬರೋದಿಲ್ಲ ಆದರೆ ಇಲ್ಲಿವರೆಗೂ ಏನೂ ಪ್ರಯೋಜನವಾಗಿಲ್ಲ ಹೀಗಾಗಿ ರೈತರು ಮತ್ತೆ ಹೋರಾಟಕ್ಕೆ ಮುಂದಾಗಿದ್ದಾರೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು